ಕಂಪ್ಲೀಟ್ ಟೈಪ್ 3 2023 ಮಾಡಲಲ್ಲಿ ಏನು ಪೋಲೋ ಬಿಟ್ರಲ್ಲ ಲಾಸ್ಟ್ ವೇರಿಯಂಟು, ಸೊ ಆ ಬಂಪರ್ ಕಿಟ್ ಹಾಕಿವಿ. ಫಾಗ್ ಲೈಟಿಗೆ ಹ್ಯಾಲೋಜನ್ ತೆಗೆದ್ಬಿಟ್ಟು ಎಲ್ ಇ ಡಿ ಬಲ್ಬ್ಸ್ ಹಾಕಿವಿ. ಟ್ಯಾಗ್ 99 180 ವ್ಯಾಟ್ ಸ್ಟ್ರೈಕ್ ಕಲರ್, ತುಂಬಾ ಡಿಮ್ಯಾಂಡ್ ಆಗಿರುವಂಥ ಹೆಡ್ಲೈಟ್ಸ್, ಆಫ್ಟರ್ ಮಾರ್ಕೆಟ್ ಯು ಟೈಪ್ ಹೆಡ್ಲೈಟ್ಸ್ ಅಂತೇಳಿ ಕಂಪ್ಲೀಟ್ ಮಿರರ್ ಕಿಟ್ ಚೇಂಜ್ ಮಾಡೀವಿ. ಸೊ ಕಂಪ್ಲೀಟ್ ಟೈಲೈಟ್ ಸೆಟಪ್ ಕೂಡ ಚೇಂಜ್ ಮಾಡೀವಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಪೋಲೋ ಕಿಟ್ಟಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಯಾವಾಗಲೂ ಹೇಳ್ತಾ ಇದ್ದೆ, ಎಲ್ಲರಿಗೂ ಒಂದು ಕಾರ್ ಆಕ್ಸರೀಸ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತೇಳಿ. ಸೊ ನಮ್ಮ ಟ್ಯಾಗ್ 99 ಕಾರ್ ಆಕ್ಸರಿ ಶಾಪಿಂದ ಇದೊಂದು ಸ್ಪೆಷಲ್ ಮಾಡಲ್ ಅಂತ ಹೇಳ್ಬೋದು. ಸೊ ತುಂಬ ಜನ ಕೇಳೋದಲ್ಲಾಗಿರಲಿ ಅಥವಾ ಡೆಲ್ಲಿಯಲ್ಲಾಗಿರಲಿ ಸಾಕಷ್ಟು ಮಾಡಿಫಿಕೇಶನ್ ಏನು ಮಾಡ್ತಾರೆ ಅದೇ ರೀತಿ ನಮ್ಮ ಟ್ಯಾಗ್ 99 ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ಎಕ್ಸಾಂಪಲ್ ಏನಂತ ಹೇಳಿದರೆ, ಇವತ್ತು ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಪೋಲೋ ಇದೆ. ಟೈಪ್ 1 ಪೋಲೋಯಿಂದ ಟೈಪ್ 3 ಕನ್ವರ್ಜನ್ ಮಾಡೀವಿ. ಕಂಪ್ಲೀಟ್ ಕನ್ವರ್ಜನ್, ಬಾಡಿ ಕಿಟ್ ಹಾಕಿ, ಹೆಡ್ಲೈಟ್ಸ್ ಅಪ್ಗ್ರೇಡ್ ಮಾಡೀವಿ, ಟೈಲೈಟ್ಸ್ ಅಪ್ಗ್ರೇಡ್ ಮಾಡೀವಿ, ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೀವಿ. ಸೊ ಪ್ರತಿಯೊಂದು ಎ ಟು ಝೆಡ್ ಏನೇನು ಮಾಡಿದ್ದೀವಿ ಅಂತ ತಿಳಿಸ್ಕೊಡ್ತೀನಿ. ಸೊ ಸುಮಾರು ಜನ ಪೋಲೋ 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 ಅಂತ ತುಂಬ ಜನ ಕ್ರೇಜ್ ಇರುತ್ತೆ, ಜೊತೆಗೆ ಪೋಲೋ ಮಾಡಿಫಿಕೇಶನ್ ಮಾಡ್ಸೋಕ್ಕಂತೂ ತುಂಬ ಜನ ಆತರದಿಂದ ಕಾಯ್ತಿರ್ತಾರೆ, ಎಲ್ಲಿ ಮಾಡಿಸ್ಬೇಕು ಅಂತ ತಿಳ್ಕೊಂಡಿರ್ತಾರೆ. ಸೊ ಪೋಲೋ ಫ್ಯಾನ್ಸ್ ಅಂತ ಹೇಳಿದರೆ ಜೆಂಟ್ಸು, ಲೇಡೀಸು, ಏಜ್ ಆದವರು, ಯಂಗ್ ಪೀಪಲ್ಲು, ಪ್ರತಿಯೊಬ್ಬರಿಗೂ ಪೋಲೋ ಅಂತ ಹೇಳಿದರೆ ಸಾಕಷ್ಟು ಕ್ರೇಜ್ ಇರುತ್ತೆ. ಅದರಲ್ಲೂ ಕೂಡ ಮಾಡಿಫೈಡ್ ವೆಹಿಕಲ್ ಅಂತ ಹೇಳಿದರೆ ಪ್ರತಿಯೊಬ್ಬರು ತಿರುಗಿ ನೋಡ್ತಾರೆ. ಸೊ ಎಲ್ಲಿ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾರೆ, ನಮ್ಮ ಟ್ಯಾಗ್ 99ಗೆ ಬನ್ನಿ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಟೈಪ್ 1 ಪೋಲೋನ ಟೈಪ್ 3 ಕನ್ವರ್ಟ್ ಮಾಡಿದ್ದೀವಿ. ಮೇನಾಗಿ ಏನೇನು ಚೇಂಜಸ್ ಮಾಡಿದ್ವಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಮೇನಾಗಿ ಏನು ನೋಡ್ತಿದ್ವಿ ಬಿಫೋರಲ್ಲಿ, ಕಂಪ್ಲೀಟ್ ಗ್ರಿಲ್ ಹೊಡೆದೋಗಿತ್ತು, ಕಂಪ್ಲೀಟ್ ಇದೇನು ಬಂಪರ್ ಪಾರ್ಟ್ ಎಲ್ಲ ಹೊಡೆದೋಗಿತ್ತು. ಸೊ ಇದನ್ನ ನಾವು ನೋಡ್ತಿರ್ಬೋದು ಕಂಪ್ಲೀಟ್ ಟೈಪ್ 3 2023 ಮಾಡಲಲ್ಲಿ ಏನು ಪೋಲೋ ಬಿಟ್ರಲ್ಲ ಲಾಸ್ಟ್ ವೇರಿಯಂಟು, ಸೊ ಆ ಬಂಪರ್ ಕಿಟ್ ಹಾಕಿವಿ. ಜೊತೆಗೆ ನೋಡ್ತಿರ್ಬೋದು GTI ಬ್ಯಾಡ್ಜಿಂಗ್ ಜೊತೆ ಗ್ರಿಲ್ ಕೂಡ ಹಾಕಿದ್ದೀವಿ. ಹಾಗೆ ಈ ಕಡೆ ನೋಡ್ತಿರ್ಬೋದು ತುಂಬಾ ಡಿಮ್ಯಾಂಡ್ ಆಗಿರುವಂಥ ಹೆಡ್ಲೈಟ್ಸು, ಆಫ್ಟರ್ ಮಾರ್ಕೆಟ್ ಯು ಟೈಪ್ ಹೆಡ್ಲೈಟ್ಸ್ ಅಂತೇಳಿ. ಸೊ ನೋಡ್ತಿರ್ಬೋದು ಇದು ಐಸ್ ಥರನೇ ಲುಕ್ ಬರುತ್ತೆ. ಅದೇ ರೀತಿ ಹೆಡ್ಲೈಟ್ ಆನ್ ಮಾಡಿ, ಸೊ ನೋಡ್ತಿರ್ಬೋದು ಇದಕ್ಕೆ ನಿಮಗೆ ಹ್ಯಾಲೋಜನ್ ಬರುತ್ತೆ. ಜೊತೆಗೆ ಇದು ಟ್ಯಾಗ್ 99 200 ವ್ಯಾಟ್ಸ್ LED ಬಲ್ಬ್ಸ್ ಹಾಕಿವಿ ಈ ಪ್ರಾಜೆಕ್ಟ್ ಒಳಗಡೆ. ಲೋ ಬೀಮ್ ಇದೆ, ಹೈ ಬೀಮ್ ಮಾಡಿ. ಸೊ ನೋಡ್ತಿರ್ಬೋದು ಥ್ರೋ ಕೂಡ ಎಷ್ಟು ದೂರ ಹೊಡಿತಾ ಇದೆ ಅಂತೇಳಿ. ಸೊ ಥ್ರೋ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹೆಡ್ಲೈಟ್ ಆಫ್ ಮಾಡಿ ಇಂಡಿಕೇಟರ್ ಹಾಕಿ. ಸೊ ನೋಡ್ತಿರ್ಬೋದು ಮ್ಯಾಟ್ರಿಕ್ಸ್ ಟೈಪ್ ಸ್ವೈಪಿಂಗ್ ಇಂಡಿಕೇಟರ್ ಇದೆ. ಇದರಲ್ಲೂ ಕೂಡ ಸಾಕಷ್ಟು ವೆರೈಟಿ ಇದೆ. ರೆಡ್ ಲೈನ್ ಬೇಕಂದರೆ ರೆಡ್ ಲೈನ್ ಸಿಗುತ್ತೆ, ಅದು ನಾರ್ಮಲ್ ಲೈನ್ ಅಂದರೆ ನಾರ್ಮಲ್ ಲೈನ್ ಕೂಡ ಸಿಗುತ್ತೆ. ಅದೇ ರೀತಿ ನೋಡ್ತಿರ್ಬೋದು ಕಂಪ್ಲೀಟ್ ಫಾಗ್ ಲೈಟಿಗೆ ಹ್ಯಾಲೋಜನ್ ತೆಗೆದ್ಬಿಟ್ಟು LED ಬಲ್ಬ್ಸ್ ಹಾಕಿ, ಟ್ಯಾಗ್ 99 180 ವ್ಯಾಟ್ ಸ್ಟ್ರೈಕ್ ಕಲರು. ಸೊ ನೋಡ್ತಿರ್ಬೋದು ಇದು ವಾಮ್ ವೈಟು. ಸೊ ಇನ್ನೊಂದು ಕಲರ್ ಚೇಂಜ್ ಮಾಡಿ, ಪ್ಯೂರ್ ವೈಟು ಜೊತೆಗೆ ನೆಕ್ಸ್ಟು. ಸೊ ಇದು ಎಲ್ಲೋ, ಯಾಕೆ ಟ್ರೈ ಕಲರ್ ಹಾಕಿವಿ ಅಂತೇಳಿದರೆ, ಸೊ ಕಂಪ್ಲೀಟ್ ವೈಟ್ ಆಗಿರೋದ್ರಿಂದ ನಿಮಗೆ ಫಾಗಿ ಏರಿಯಾದಲ್ಲೆಲ್ಲ ನಿಮಗೆ ರೋಡ್ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಟ್ರೈ ಕಲರ್ ಫಾಗ್ ಲೈಟ್ ಹಾಕಿದ್ದೀವಿ, ಫೋಕಸ್ ಥ್ರೋ ಚೆನ್ನಾಗಿರಲಿ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ ಯಾವ ಥರ ಇದೆ ಅಂತೇಳಿ, ಒಂದು ಕಂಪ್ಲೀಟ್ ರಗರ್ಡ್ ಲುಕ್ ಇದೆ. ಬಿಫೋರ್ ನೋಡಿ ಯಾವ ಥರ ಇದೆ ಅಂತೇಳಿ, ಆಫ್ಟರ್ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಸೊ ಅದೇ ರೀತಿ ಸೈಡಲ್ಲಿ ಏನು ಮಾಡಿಫಿಕೇಶನ್ ಮಾಡಿರೋ ಸರ್ ಅಂತ ಕೇಳ್ತಾ ಇರ್ತೀರಾ. ಸೊ ಟೈಪ್ 1 ಪೋಲೋ ಅಥವಾ ಟೈಪ್ 2 ಪೋಲೋದಲ್ಲಿ ನಿಮಗೆ ಮಿರರಲ್ಲಿ ಇಂಡಿಕೇಟರ್ಸ್ ಬರೋದಿಲ್ಲ, ಮಿರರ್ ಕೂಡ ಫೋಲ್ಡ್ ಆಗೋದಿಲ್ಲ. ಸೊ ನೋಡ್ತಿರ್ಬೋದು ಫೆಂಡರಲ್ಲಿ ಇಂಡಿಕೇಟರ್ಸ್ ಕೊಟ್ಟಿರ್ತವೆ. ಸೊ ನಾವೇನು ಮಾಡೀವಿ ಅಂತ ಹೇಳಿದರೆ, ಕಂಪ್ಲೀಟ್ 23 ಮಾಡೆಲ್ ಥರನೇ ಕಾಣಿಸ್ಲಿ ಅಂತೇಳಿ ಕಂಪ್ಲೀಟ್ ಮಿರರ್ ಕಿಟ್ ಚೇಂಜ್ ಮಾಡೀವಿ. ಸೊ ಕಂಪ್ಲೀಟ್ ಮಿರರಲ್ಲಿ ಇಂಡಿಕೇಟರ್ಸ್ ಬರುತ್ತೆ, ಇಲ್ಲಿ ಹೊರಗಡೆನೂ ಬರುತ್ತೆ, ಜೊತೆಗೆ ನೋಡ್ತಿರ್ಬೋದು ಇಲ್ಲಿ ಇನ್ಸೈಡಲ್ಲಿ ಕೂಡ ಒಂದು ಎಲ್ಲಿ ಇಂಡಿಕೇಟರ್ಸ್ ಬರುತ್ತೆ. ಕಂಪ್ಲೀಟ್ VWOEM ಮಿರರ್ ಹಾಕಿವಿ, ಜೊತೆಗೆ ಮಿರರ್ ಕೂಡ ಫೋಲ್ಡ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ 2023 ಮಾಡೆಲ್ ಥರನೇ ಹುಡ್ಲು ಕಾಣಿಸ್ಬೇಕು ಅಂತೇಳಿ ಇಷ್ಟೊಂದೆಲ್ಲ ಒಂದು ಸಣ್ಣ ಪುಟ್ಟದ ಏನೇನು ಐಟಮ್ಸ್ ಇದೆ ಎಲ್ಲ ಕಾನ್ಸಂಟ್ರೇಟ್ ಇಟ್ಟು ಮಾಡಿದ್ದೀವಿ ಅಂತ ಹೇಳ್ಬೋದು. ಅದೇ ರೀತಿ ಮೇನ್ ಬ್ಯಾಕ್ ಸೈಡ್ ಕೂಡ ಸಾಕಷ್ಟು ಮಾಡಿಫಿಕೇಶನ್ ಮಾಡಿವೆ ಅಂತೇಳಿ. ಫ್ರಂಟ್ ಟು ಬ್ಯಾಕ್ ವೆಹಿಕಲ್ ನೋಡಿಬಿಟ್ರೆ ಯಾವುದಪ್ಪ ವೆಹಿಕಲ್ ಈ ಥರ ಇದೆಯಲ್ಲ, ಇಷ್ಟು ಮಾಡಿಫಿಕೇಶನ್ ಮಾಡಿರಲ್ಲ ಅಂತ ಹೇಳಬೇಕು.
ಸೊ ನೆಕ್ಸ್ಟ್ ಏನು ಮಾಡಿಫಿಕೇಶನ್ ಮಾಡಿವಿ ಅಂತ ಹೇಳಿದರೆ, ಒಂದು ರಗಡ್ ಲುಕ್ಕಿಗೋಸ್ಕರ ಒಂದು ಶಾರ್ಕ್ ಫಿನ್ ಆ್ಯಂಟನ ಫಿಟ್ ಮಾಡಿ ನೋಡ್ತಿರ್ಬೋದು. ಶಾರ್ಕ್ ಫಿನ್ ಆ್ಯಂಟನ ಹಾಕೀವಿ, ಜೊತೆಗೆ ನೋಡ್ತಿರ್ಬೋದು ಒರಿಜಿನಲ್ OEM ಪೋಲೋ GT ಏನು ಸ್ಪಾಯ್ಲರ್ ಬರುತ್ತೋ ಅದೇ ರೀತಿ OEM ಪೋಲೋ GT ಸ್ಪಾಯ್ಲರ್ ಹಾಕೀವಿ. ಸೊ ಹಾಗೆ ನೋಡ್ತಿರ್ಬೋದು ಕಂಪ್ಲೀಟ್ ಇದೇನು ಬಂಪರ್ ನೋಡ್ತಾ ಇದ್ದೀರಲ್ಲ, ಸೊ ಕಂಪ್ಲೀಟ್ 2023 ಮಾಡಲ್ ಬಂಪರ್ ಹಾಕೀವಿ. ಸೊ ನಾರ್ಮಲ್ ಬಂಪರಲ್ಲಿ ನಿಮಗೆ ಇದೇನು ಪಾರ್ಟ್ ಬರೋಲ್ಲ, ಡಿಫ್ಯೂಸರ್ ಕಿಟ್ ಏನು ಬರುತ್ತೆ ಸೊ ಇದೇನು ಬರೋದಿಲ್ಲ, ಕಂಪ್ಲೀಟ್ ಬಂಪರ್ನೇ ಚೇಂಜ್ ಮಾಡಿದ್ವಿ. ಸೊ ಇದಿಷ್ಟು ಪೋಲೋ ಕಿಟ್ಟಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ರಗಡ್ ಲುಕ್ ಬೇಕು ಸರ್ ನನಗೆ, ಒಂದು ರೋಡಲ್ಲಿ ಜನ ನೋಡಬೇಕು ಅಂತ ಕಸ್ಟಮರ್ ಕೇಳಿದ್ದಕ್ಕೆ. ಸೊ ಕಂಪ್ಲೀಟ್ ಟೈಲೈಟ್ ಸೆಟಪ್ ಕೂಡ ಚೇಂಜ್ ಮಾಡೀವಿ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಜಸ್ಟ್ ಇದು ಪಾರ್ಕಿಂಗ್ ಲೈಟು, ಬ್ರೇಕ್ ಇಡೀರಿ. ಸೊ ಬ್ರೇಕ್ ಅಪ್ಲೈ ಮಾಡಿದರೆ ಇಲ್ಲಿ ಲೈಟ್ ಆನ್ ಆಗುತ್ತೆ, ಇಂಡಿಕೇಟರ್ ಆನ್ ಮಾಡಿ. ಸೊ ನೋಡ್ತಿರ್ಬೋದು 4-way ಇಂಡಿಕೇಟ್ರು, ಜೊತೆಗೆ ಇಲ್ಲಿ ರಿವರ್ಸ್ ಲೈಟ್ ಕೂಡ ಬರುತ್ತೆ. ಸೊ ಇಲ್ಲಿ ಏನು ಡಿಫಾಗರ್ OEM ಥರ ಬರುತ್ತೆ, ಡಿಫಾಗರ್ ಆನ್ ಮಾಡಿ. ಸೊ ನೋಡ್ತಿರ್ಬೋದು ಡಿಫಾಗರ್ ಕೂಡ ಬರುತ್ತೆ, ಕಂಪ್ಲೀಟ್ ಏನು OEM ಅಲ್ಲಿ ಬರುತ್ತೆ, ಕಂಪ್ಲೀಟ್ ಎಲ್ಲ ಸೆಟಪ್ ಇದರಲ್ಲೇ ಬರುತ್ತೆ. ಸೊ ಇದೇನು ನೋಡ್ತೀರಾ, ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ ಅಂತ ಹೇಳ್ಬೋದು, ಸ್ಮೋಕಿ ಟೈಲ್ ಲ್ಯಾಂಪ್ಸ್ ಅಂತ ಹೇಳ್ತಾರೆ. ಸೊ ಈ ಟೈಲ್ ಲ್ಯಾಂಪ್ಸ್ ನೋಡ್ತಿರ್ಬೋದು ಕಂಪ್ಲೀಟ್ LED ಸೆಟಪ್ ಟೈಲ್ ಲ್ಯಾಂಪ್ಸು. ಸೊ ಏನು ಬ್ರೇಕ್ ಲೈಟ್ಸ್ ಆಗಿರ್ಬೋದು, ಇಂಡಿಕೇಟರ್ DRL ಆಗಿರ್ಬೋದು, ಅಥವಾ ಈ ಡಿಫಾಗರ್ ನೋಡಿರ್ಬೋದು, ಸೊ ಕಂಪ್ಲೀಟ್ LED ಸೆಟಪ್ ಅಂತ ಹೇಳ್ಬೋದು. ಸೊ ಇದು ಕಂಪ್ಲೀಟ್ ಸ್ಮೋಕ್ಡ್ ಟೈಲ್ ಲೈಟು. ಸೊ ಇದಕ್ಕೆ ಈ ಟೈಲ್ ಲೈಟಿಗೆ ಏನಂತ ಕರಿತೀವಿ ಅಂತ ಹೇಳಿದರೆ ಆಡಿ Q2 ಸ್ಮೋಕ್ ಟೈಲ್ ಲೈಟ್ ಅಂತ ಹೇಳ್ತೀವಿ. ಸೊ ಸ್ಮೋಕಿ ಬೇಕು ಅಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ, ನಿಮಗೆ ನಾರ್ಮಲ್ ಬೇಕು ಅಂದರೆ ನಾರ್ಮಲ್ ಕಲರ್ ಕೂಡ ಬರುತ್ತೆ. ಸೊ ಇಷ್ಟೊಂದೆಲ್ಲ ಮಾಡಿಫಿಕೇಷನ್ ಮಾಡೀವಿ, ಹಾಗೆ ಇಂಟೀರಿಯರಲ್ಲಿ ಕೂಡ ಕಂಪ್ಲೀಟ್ ಡೀಪ್ ಕ್ಲೀನ್ ಕೂಡ ಮಾಡೀವಿ ವೆಹಿಕಲ್ನ. ಸೊ ಬಿಫೋರ್ ಯಾವ ಥರ ಇತ್ತು, ಆಫ್ಟರ್ ಯಾವ ಥರ ಇತ್ತು, ಅದು ಕೂಡ ಶಾರ್ಟ್ಸ್ ಬರ್ತಾ ಇರುತ್ತೆ ನೋಡಿ ನೀವು. ಸೊ ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಪೋಲೋ ಕಾರಿಗೂ ಏನೇ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಥವಾ ಯಾವುದೇ ಬಾಡಿ ಕಿಟ್ ಕನ್ವರ್ಷನ್ ಮಾಡಿಸ್ಬೇಕು, ಯಾವುದೇ ಕಾರಿಗಾರು ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತ ಹೇಳಿದರೆ ಟ್ಯಾಗ್ 99 ಕಾರ್ ಆಕ್ಸೆಸರಿ ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಇದೆ ಲೊಕೇಶನ್ನು. ಸೊ ಡಿಸ್ಪ್ಲೇಲಿ ಕೂಡ ನಂಬರ್ ಕೊಟ್ಟಿರ್ತೀವಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿರ್ತೀವಿ. ಸೊ ಕಾಲ್ ಪಿಕಪ್ ಮಾಡಿರಲಿಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಲೊಕೇಶನಿಗೆ ಬಂದರೂ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನಿಮ್ಮ ಗಾಡಿ ಕೂಡ ಮಾಡಿಫಿಕೇಷನ್ ಮಾಡಿಸಿದರೆ ಟ್ಯಾಗ್ 99 ಬನ್ನಿ, ಪ್ರೊಫೆಷ್ನಲ್ ವರ್ಕ್ ಮಾಡ್ತೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು, ನಮಸ್ಕಾರ.